हाय फ्रेंड्स, ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಆಲ್ ಅನ್ನೋ ಮೋಡ್ ಅಲ್ಲಿ ಇಟ್ಕೊಳ್ಳಿ. ಆಗಲೇ ನಾನು ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ಲರಿಗೂ ಚಾನೆಲ್ ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಸೀನ್ ಏನಪ್ಪ ಅಂತಂದ್ರೆ, ನಮ್ಮ ಏರಿಯಾದಲ್ಲೇ ಒಂದು ಸೆಕೆಂಡ್ ಹ್ಯಾಂಡ್ ಬೈಕ್ ಶೋರೂಮ್ ಒಂದು ಓಪನ್ ಆಗಿದೆ. ನಾನು ಆಲ್ರೆಡಿ ಒಂದು ಸತಿ ಹೋಗಿ ಚೆಕ್ ಮಾಡ್ಕೊ ಬಂದೆ. ಬಟ್ ನನ್ನ ಗೋಪ್ರೋ ಕ್ಯಾಮ್ರಾ ಒಬ್ಬರು ಯಾರೋ ಟೂರ್ ಹೋಗೋಕ್ಕೆ ಅಂತ ಈಸ್ಕೊಂಡು ಹೋಗಿದ್ರು ಫ್ರೆಂಡು. ಒಂದು 10 ದಿನ ಇವಾಗ ಕೈಗೆ ಬಂತು, ವಿಡಿಯೋ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಹತ್ರ ಒಂದು ಎಸ್ಟಿ ಕಾರ್ಡ್ ಒಂದು ಇಸ್ಕೋಬೇಕು, ಅವ್ರ ಹತ್ರನೇ ಇದೆ. ನನ್ನ ಹತ್ರ ಇರೋದು ಇವಾಗ ಫುಲ್ ಆಗೋಗಿದೆ, 128 GB. 2-3 ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಟೈಮಿಲ್ಲ. ಬೈ ಹೋಗ್ಬಿಟ್ಟು ಬಂದ್ಬಿಡಿ, ಇವತ್ತು ಪಕ್ಕ ಕೊಡ್ತೀನಿ ಸಾಯಂಕಾಲ. ಬೈಕ್ ಫುಲ್ ಆಗೋಗಿದೆ, ಬೈ ವಿಡಿಯೋ ಮಾಡಕ್ ಹೋಗ್ತಾ ಇದ್ದೀನಿ. ತರ್ಬೇಕಾ ಇವಾಗ? ತರ್ಬೇಕು. ಕಾಪಿ ಮಾಡಿಲ್ಲ ಬೇಗಾರ. ಇದ್ರಲ್ಲಿ ಎಷ್ಟು ಇನ್ನು 1 hour ಆಗ್ಬಿಡುತ್ತೆ ಅನ್ನಷ್ಟೇ. ಎಲ್ಲಿ ಹೋಗೋದು ಹೇಳಿ? ಇಲ್ಲೇ ಬಜಾಜ್ ಶೋರೂಮ್ ಹಿಂದ್ಗಡೆ. ನಿಮ್ ಬೇಕಂದ್ರೆ ತಂದ್ಕೊಡ್ತೀನಿ. ಅದ್ರಲ್ಲಿ ಖಾಲಿ ಇದೆಯಾ? ಸರಿ ಬರ್ತೀನಿ ರೀ. ಓ ರಾಮ, ಇದರಲ್ಲೇ ಅಡ್ಜಸ್ಟ್ ಮಾಡಬೇಕು. ನಿನ್ನೆ ಕೇಳಿದೆ, ಅವ್ರು ಬರಕ್ಕೆ ಕೇಳಿದ್ರು, ಬಟ್ ಟೈಮ್ ಸಿಗಲಿಲ್ಲ ನನಗೆ. ಇವಾಗ ಹೋಗಿ ಬರೋಣ. 1 hour, 1.5 hour ಮಾಡ್ಬೋದು. ಎಷ್ಟಿಕ್ ಕಾರ್ಡಲ್ಲ ಅಷ್ಟು ಸ್ಟೋರೇಜ್ ಇಟ್ಬಿಟ್ಟು ನಾನು ಇವಾಗ ನಂದು ಮೊಬೈಲ್ಗೆ ಹಾಕಿದ ತಕ್ಷಣ ಸ್ಲೋ ಆಗಿಬಿಡುತ್ತೆ, ಅದಕ್ಕೆ ಇನ್ನೇನಿಲ್ಲ. ಇನ್ನು ಅವರು ತಗೋಬಂದು ಮತ್ತೆ ಅದು ಫುಲ್ 64 GB ಫುಲ್ ಇದೆಯಂತೆ ಅದರಲ್ಲಿ. ಅದಕ್ಕೆ ಕಾಪಿ ಮಾಡಿ, ಇದಕ್ಕೆ ಕಾಪಿ ಮಾಡಿ ಟೈಮು. ಈ ಮಳೆ ರಾಯ ಬೇರೆ ಒಳ್ಳೆ ಆಟ ಆಡಿಸ್ತಾ ಇದ್ದೀನಿ. ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಗೊತ್ತಾಗಲ್ಲ. ಅದಕ್ಕೆ ಬನ್ನಿ ಡೈರೆಕ್ಟ್, ಇವಾಗ ಶೋರೂಮ್ ಹತ್ರನೇ ಸಿಗೋಣ. ಇಲ್ಲೇ ನಮ್ಮ ಒಂದು 500 meters ಆಗ್ಬೋದೇನೋ ಅಷ್ಟೇ, ಜಾಸ್ತಿ ದೂರ ಏನಿಲ್ಲ. ಬಜಾಜ್ ಸರ್ವಿಸ್ ಸೆಂಟ್ರ್ ಕೋರ್ಮಂಗ್ಲದ್ದು ಇದು. ಒಂದೇ ಯಾರು ಗುರು ಇಲ್ಲಿ ಗಾಡಿ ನಿಲ್ಲಿಸೋದು ನಾನು. ಇಲ್ಲೇ ಹಾಕ್ಬಿಡ್ತೀನಿ. 390 ಅಡ್ವೆಂಚರ್ ಟಾಪ್ ಬಾಕ್ಸ್ ಎಲ್ಲ ಪಿಟ್ ಮಾಡಿಸಿದ್ದಾರೆ ಯಾರೋ ಟೂರಿಂಗ್ ಅಂತ. ಸಗದಾಗಿರುತ್ತೆ ಗಾಡಿ. ಬನ್ನಿ ಇವಾಗ ಶೋರೂಮಲ್ಲಿ ಹೋಗಿ ವಿಡಿಯೋ ಮಾಡ್ಕೊಂಬರೋಣ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಫ್ರೆಂಡ್ಸ್. ಇವತ್ತು ನೀವು ನೋಡ್ತಾ ಇದ್ದೀರಾ, ಸೆಕೆಂಡ್ ಹ್ಯಾಂಡ್ ಶೋರೂಮ್ ಹತ್ರ ಬಂದಿದ್ದೀವಿ. ತುಂಬ ಆದರೆ ತುಂಬ ಆಫರ್ಸ್ ಕೊಡ್ತಾ ಇದ್ದಾರೆ, ಒಳ್ಳೆ ವ್ಯಾರಂಟಿ ಎಲ್ಲ ಕೊಡ್ತಾರೆ. ಇನ್ನೊಂದೇನಪ್ಪ ಅಂದರೆ ಸರ್ವಿಸಸ್ಸು ತುಂಬ ಅಂದರೆ ತುಂಬ ಆಫರ್ಸ್ ಇದೆ. ಮತ್ತು ಅಭಿನಂದನ್ ಅಂತಕ್ಕಂಥವ್ರು ಇದ್ದಾರೆ, ಅವರನ್ನು ಕೇಳಿ ತಿಳ್ಕೊಳ್ಳೋಣ. ಚಾನಲ್ಗೆ ಸ್ವಾಗತ ಸರ್. ನಮಸ್ಕಾರ. ನಮಸ್ತೆ ಹೇಳಿ ಸರ್. ಒಂದು ಬೆಂಗಳೂರಲ್ಲಿ 2 branches ಓಪನ್ ಆಗಿದೆ, 6-7 months ಆಗಿದೆ ಓಪನ್ ಆಗಿ. ಅದೇ ರೀಸನ್? ಹಾಂ. ಬಟ್ ಅದೇ ಇವಾಗ ಅಂದರೆ ಮುಂಚೆ ಸ್ಟಾರ್ಟಿಂಗಲ್ಲೆಲ್ಲ ಸ್ವಲ್ಪ ಕಮ್ಮಿ ಇತ್ತು ವೆಹಿಕಲ್ಸು, ಬಟ್ ಇವಾಗ ನೀವು ನೋಡಿದಂಗೆ ತುಂಬ ಜಾಸ್ತಿ ಇದೆ ವೆಹಿಕಲ್ಸ್. ಫುಲ್ ಇದೆ, ತುಂಬ ಇದೆ, ಜಾಸ್ತಿ ಇದೆ. ಸೊ ಆಲ್ ಆರ್ ಕ್ವಾಲಿಟಿ ವೆಹಿಕಲ್ಸ್, ಎಲ್ಲ ಕ್ವಾಲಿಟಿ ವೆಹಿಕಲ್ಸು ಕಂಪ್ಲೀಟ್. 1 year ವಾರಂಟಿ ಸಿಗುತ್ತೆ, ಇಂಜಿನ್ನು ಗೇರ್ ಬಾಕ್ಸಿಗೆ 1 year ವಾರಂಟಿ ಬರುತ್ತೆ. ಓಕೆ. ಸೊ ಈ ವಾರಂಟಿಯಲ್ಲಿ ಏನೇನು ಕವರ್ ಆಗುತ್ತೆ ಅಂದರೆ, ವೇರ್ ಆ್ಯಂಡ್ ಟೇರ್ ಐಟಮ್ಸ್ ಕವರ್ ಆಗಲ್ಲ, ಎನಿ ಮೆಕ್ಯಾನಿಕಲ್ ಪಾರ್ಟ್ಸ್ ಇಂಜಿನ್ ಗೇರ್ ಬಾಕ್ಸಲ್ಲಿ ಅದು ಕವರ್ ಆಗುತ್ತೆ. 3 free services ಪ್ರೊವೈಡ್ ಮಾಡ್ತೀವಿ, 3 free services ಇರುತ್ತೆ. ಸರ್ವಿಸ್ ಬಂದು ಲೇಬರ್ ಕಾಸ್ಟ್ ಕನ್ಸ್ಯೂಮಬಲ್ಸ್ ಚಾರ್ಜ್ ಮಾಡ್ತೀವಿ, ಲೇಬರ್ ಕಾಸ್ಟ್ ಫ್ರೀ ಇರುತ್ತೆ. ಸೊ ಅದಾದಮೇಲೆ 3 days ರಿಟರ್ನ್ ಪಾಲಿಸಿ ಅಂತಿದೆ. ಕೇಸ್ ವೆಹಿಕಲ್ ತೊಗೊಂಡ್ಮೇಲೆ ಕಸ್ಟಮರಿಗೆ ಸ್ಯಾಟಿಸ್ಫೈ ಆಗಿಲ್ಲ, ಇಲ್ಲ ವೆಹಿಕಲಲ್ಲಿ ಪ್ರಾಬ್ಲಮ್ ಇತ್ತು, ಇಲ್ಲ ಕಸ್ಟಮರಿಗೆ ಕಂಫರ್ಟಬಲ್ ಇಲ್ಲ, ಏನೇ ರೀಸನ್ಸ್ ಇರ್ಬೋದು, ವಿತೌಟ್ ಎನಿ ಕ್ವೆಶನ್ಸ್ ಆಸ್ಕ್ಡ್ ವೆಹಿಕಲ್ ವಾಪಸ್ ತೊಗೊಳ್ತೀವಿ. ಹಾಂ, ಫುಲ್ ಅಮೌಂಟ್ ರೀಫಂಡ್ ಹೋಗುತ್ತೆ ಅವ್ರಿಗೆ. ಅವ್ರು ಏನು ಪೇ ಮಾಡಿರ್ತಾರೆ ಅದರಲ್ಲಿ ನಾವು 1 rupee ಡಿಡಕ್ಟ್ ಮಾಡಲ್ಲ, ಫುಲ್ ಅಮೌಂಟ್ ರೀಫಂಡ್ ಹೋಗುತ್ತೆ. ಫುಲ್ ಅಮೌಂಟ್ ಹೌದು. ನೋಡ್ತಾ ಇದ್ದಾರೆ, ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು. ನಿಮ್ಗೆ ಏನಾದರೂ ಯಾವುದೇ ವೆಹಿಕಲ್ ತೊಗೊಂಡ್ರೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಯಾವುದೇ ಒಂದು ಇಶ್ಯೂ ಬಂತು ಅವ್ರಿಗೆ ಹೇಳಿದ್ರೆ ಅವ್ರು ರಿಟರ್ನ್ ಮಾಡ್ಕೊಂಡು ನಿಮ್ಮ ಅಮೌಂಟ್ನ ಫುಲ್ ರಿಟರ್ನ್ ಮಾಡ್ತಾರೆ. ಸರಿ, ಇವಾಗ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ,
ಸರ್ ಸ್ಟಾರ್ಟಿಂಗ್ ಪ್ರೈಸ್ ಅಂದರೆ ನಮ್ಮಲ್ಲಿ ಪ್ರೈಸ್ ಬ್ಯಾಂಡ್ ನಾವೇನು ಫಿಕ್ಸ್ ಮಾಡಿಲ್ಲ ವೆಹಿಕಲ್ಸ್ ತುಂಬ ಬರುತ್ತೆ ತುಂಬ ವೆಹಿಕಲ್ಸ್ ಸೇಲ್ ಆಗುತ್ತೆ ಹಾಗಾಗಿ ಪ್ರೈಸ್ ಬ್ಯಾಂಡ್ ಏನು ಇಟ್ಕೊಂಡಿಲ್ಲ ಇವಾಗ 35,000 ಯಾವ್ದಾನ ವೆಹಿಕಲ್ ಬಂತು ಅಂದರೆ ಅದು ಸ್ಟಾರ್ಟಿಂಗ್ ರೇಂಜ್ 35 ಇರುತ್ತೆ ಈಗ ಅದು ಸೇಲ್ ಆಗೋಯ್ತು ಅಂತಂದರೆ ಸ್ಟಾರ್ಟಿಂಗ್ ರೇಂಜ್ 60 ಇರುತ್ತೆ ಆ ಥರ ಇರುತ್ತೆ ಇಲ್ಲಿ ತುಂಬ ವೆಹಿಕಲ್ಸ್ ಬಂದು ಹೋಗೋದ್ರಿಂದ ಪ್ರೈಸ್ ಬ್ಯಾಂಡ್ ನಾವೇನು ಫಿಕ್ಸ್ ಮಾಡ್ಕೊಂಡಿಲ್ಲ ಸೊ ಇದೆ ನಾರ್ಮಲ್ ಇಲ್ಲಿ ನೋಡ್ದಂಗೆ ಹೌದು ಹೌದು ಬಿಕಾಸ್ ನಮ್ಮದು ವೆಹಿಕಲ್ ನಿಲ್ಲಿಸಿ ನಾವು ವಾರಕ್ಕೆ 5 ವೆಹಿಕಲ್ 10 ವೆಹಿಕಲ್ ಅಲ್ಲ ಪರ್ ಡೇ 15-20 ವೆಹಿಕಲ್ಸ್ ಸೇಲ್ ಆಗುತ್ತೆ ನಮ್ಮಲ್ಲಿ ಪರ್ ಡೇ ಮಂತ್ಲಿ ಅರೌಂಡ್ ಏನಿಲ್ಲ ಅಂತಂದ್ರೆ ಒಂದು 600-700 ವೆಹಿಕಲ್ಸ್ ಟ್ರಾನ್ಸಾಕ್ಷನ್ ಮಾಡ್ತೀವಿ ಎಕ್ಸ್ಪಲ್ಸ್ ಮೂರ್ ಇತ್ತು ಸೊ ಮೂರ್ ಎಕ್ಸ್ಟ್ರಾ ಆಡ್ ಆಗಿದೆ ಆಮೇಲೆ ಡ್ಯೂಕು ಮತ್ತೆ MT-15 ಬಂದಿದೆ ಆಮೇಲೆ ಹೋಂಡಾ ಡ್ರೀಮ್ ಯುಗ ಬಂದಿದೆ ಪ್ರೈಸ್ ಅನ್ನೋದು ವೆಹಿಕಲ್ಸ್ ಬರೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೌದು ಬಿ ಫಾರ್ ಬ್ಯಾಂಗ್ಳೂರ್ ಬೀಪ್ ಕಾರ್ಟ್ ಅಂತ ಸೊ ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ಇವಾಗ ನೀವು ಫಾರ್ ಎಕ್ಸಾಂಪಲ್ ಇವಾಗ OLX ಕಾರ್ಸ್ 24 ಕಾರ್ ದೇಕೋ ನೋಡ್ಬೋದು ಸೇಮ್ ಅದೇ ಥರ ಟ್ರಸ್ಟೆಡ್ ಸರ್ಟಿಫೈಡ್ ಯೂಸ್ಡ್ ಬೈಕ್ಸ್ ಎಲ್ಲ ವೆಹಿಕಲ್ಲು ಸರ್ಟಿಫೈಡ್ ಇರುತ್ತೆ ಸರ್ಟಿಫೈಡ್ ಯೂಸ್ ಬೈಕ್ಸ್ ನಾವು ಸೇಲ್ ಮಾಡೋದಿಲ್ಲ ಲೊಕೇಶನ್ ಬಂದುಬಿಟ್ಟು 4 Mangala 8th ಬ್ಲಾಕ್ ನಿಯರ್ ಟು ಪಾಸ್ಪೋರ್ಟ್ ಆಫೀಸ್ ಪಾಸ್ಪೋರ್ಟ್ ಆಫೀಸ್ ಹತ್ರ ಬಂದು ನಮ್ಮದು ವೆಬ್ಸೈಟಲ್ಲಿ ಟೋಲ್ ಫ್ರೀ ನಂಬರಿಗೆ ಕಾಲ್ ಮಾಡಿದ್ರೆ ಯಾರಾದರೂ ಗೈಡ್ ಮಾಡೇ ಮಾಡ್ತಾರೆ ಹೌದು ಇವಾಗ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ ಯಾವ್ಯಾವ ಎಷ್ಟು ಕಿಲೋಮೀಟರ್ ರೋಡ್ ಇದೆ ಯಾವ್ಯಾವ ಕಲರ್ಸ್ ಅವೈಲೇಬಲ್ ಇರುತ್ತೆ ಯಾವ್ಯಾವ ವೆಹಿಕಲ್ಸ್ ಸಿಗುತ್ತೆ ಅನ್ನೋದ್ರ ಮೇಲೆ ನಾವು ಒಂದು ವೀಡಿಯೋನ ಮುಂದುವರ್ಸ್ತೀವಿ ಸರ್ ಸ್ಟಾರ್ಟಿಂಗು ಡ್ಯೂಟಿಂದ ಸ್ಟಾರ್ಟ್ ಮಾಡೋಣ ಹೇಳಿ ಸರ್ 2018 ಮಾಡಲು ಓಕೆ ಸಿಂಗಲ್ ಓನರು ಬರೀ 11,000 ಕಿಲೋಮೀಟರ್ಸ್ ಓಡಿದೆ 11,000 ಕಿಲೋಮೀಟರ್ಸ್ ಹೌದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಹೌದು ಎಷ್ಟು ಕಿಲೋಮೀಟರ್ ಓಡಿದೆ ಸರ್ 11,000 ಕಿಲೋಮೀಟರ್ಸ್ ಓಡಿದೆ ಪ್ರೈಸ್ ಬಂದು 173 ಕೋಟ್ ಮಾಡ್ತಿದ್ದೀವಿ ಸರ್ ಇದು ಬಂದು ಇನ್ಕ್ಲೂಡಿಂಗ್ ನೇಮ್ ಟ್ರಾನ್ಸ್ಫರು ವಾರಂಟಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ನೋ ಎಕ್ಸ್ಟ್ರಾ ಚಾರ್ಜಸ್ ನೋ ಹಿಡನ್ ಚಾರ್ಜಸ್ ಏನೂ ಎಕ್ಸ್ಟ್ರಾ ಬರೋಲ್ಲ ನಿಮಗೆ ಇದು ಬಂದು ಹಸ್ಕ್ವರ್ನ ಸ್ವಾಟ್ ಪೆಲಿನ್ ಅಂತ ಸರ್ ಇದು ಆ್ಯಕ್ಚುಲಿ KTM ಶೋರೂಮಲ್ಲಿ ಸೇಲ್ ಆಗುವಂಥ ವೆಹಿಕಲ್ಲು ತುಂಬ ಚೆನ್ನಾಗಿದೆ ವೆಹಿಕಲ್ಲು ಇದು ಬಂದು 9,000 ನೋಡಿದೆ 2020 ಮಾಡಲು 20 ಡಿಸೆಂಬರ್ 9,000 ಕಿಲೋಮೀಟರ್ಸ್ ಓಡಿದೆ ಸಿಂಗಲ್ ಓನರ್ ಇದು 196 ಆಗುತ್ತೆ ಸರ್ ಸೇಮ್ ಎಲ್ಲ ಇನ್ಕ್ಲೂಡೆಡ್ ಇದರಲ್ಲಿ ನೆಗೋಷಿಯಬಲ್ ಏನಾದರೂ ಇಲ್ಲ ಸರ್ ಎಲ್ಲ ಫಿಕ್ಸ್ ಪ್ರೈಸಸ್ ನಮ್ಮಲ್ಲಿ ಹೌದು ಇದು ಬಂದು 2017 ಮಾಡಲು ಸಿಂಗಲ್ ಓನರು 32,000 ಕಿಲೋಮೀಟರ್ಸ್ ಏನೋ ಓಡಿದ್ದು ಸರ್ 167 ಕೋಟ್ ಮಾಡ್ತಾ ಇದ್ದೀವಿ ಕಂಪ್ಲೀಟ್ ಇನ್ಕ್ಲೂಡಿಂಗ್ ಆಲ್ ಹೌದು ಇದಕ್ಕೆ ರಬ್ಬಿಂಗ್ ಪಾಲಿಶು ಎಲ್ಲ ಮಾಡಬೇಕಾಗತ್ತೆ ನಾವು 2019 ಮಾಡಲ್ ಸರ್ ವಿತ್ ABS 23,000 ಕಿಲೋಮೀಟರ್ಸ್ ಓಡಿದೆ ಸಿಂಗಲ್ ಓನರು ಡ್ಯುಯಲ್ ಚಾನಲ್ ABS ಬರುತ್ತೆ ಇದಕ್ಕೆ ಸೊ ಪ್ರೈಸ್ ಬಂದು 170 ಸರ್ ಆಲ್ಮೋಸ್ಟ್ ನೀವು ನೋಡ್ದಂಗೆ ನಾವು ಪ್ರೈಸು ಡೀಟೇಲ್ಸ್ ಎಲ್ಲ ಇಲ್ಲೇ ಹಾಕಿರ್ತೀವಿ ಯೂಶ್ವಲಿ ಇದರಲ್ಲಿ ನೋಡ್ಕೊಬೋದು ಇನ್ ಕೇಸ್ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಸ್ಟಮರ್ಸ್ ನಮ್ಮ ಹತ್ರನೂ ಕೇಳ್ತಾರೆ ಅದು ಬಿಟ್ಟು ಇದು ಬಂದು 2020 ಮಾಡಲು ಸರ್ 20 ಮಾಡಲು 195,000 ಬ್ಲ್ಯಾಕ್ ಕಲರ್ ಬುಲೆಟ್ ಇದೆ ಮತ್ತೆ ಆಫ್ ರೋಡ್ಗೆ ಅಂತಾನೆ ಹೇಳ್ಬೋದು ಒಂದು ಹಿಮಾಲಯನ್ಗೆ ಅಡ್ಡ ಕೊಡ್ತಕ್ಕಂಥ ಗಾಡಿ ಹೀರೋ ಒಂದು ಬಿಟ್ಟಿರೋದು ಎಕ್ಸ್ಪಲ್ಸ್ ಅಂತಾನೆ ಸರ್ ಇದ್ರ ಡೀಟೇಲ್ಸ್ ಇದು ಬಂದು 2019 ಮಾಡಲು ಸರ್ ಸಿಂಗಲ್ ಓನರು 33,000 ಕಿಲೋಮೀಟರ್ ಓಡಿದೆ ಪ್ರೈಸ್ ಬಂದು 1,12,000 ಕೊಟ್ಟು ಮಾಡ್ತಾ ಇದ್ದೀವಿ 1,12,000 ಕೊಟ್ಟು ಮಾಡ್ತಾ ಹೌದು ನೆಕ್ಸ್ಟ್ ಈ ಎಕ್ಸ್ಪಲ್ಸ್ ಇದು ಬಂದು ಡೀಟೇಲ್ಸ್ ಇಲ್ಲ ಇದೆ ಸರ್ 2019 ಸೇಮೇನೆ 33 ಸೇಮ್ 33 ಓಡಿದೆ ಸಿಂಗಲ್ ಓನರು ಇದು 1,20,000 ಕೊಟ್ಟು ಮಾಡ್ತಾ ಇದ್ದೀವಿ ಸರ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತ ಹೌದು ಹೊಸ ಟೈರ್ಸ್ ಇದೆ ಎಲ್ಲ ಎಕ್ಸ್ಪಲ್ಸಿಗೂ ಆಲ್ಮೋಸ್ಟ್ ಹೊಸ ಟೈರ್ಸ್ ಇದೆ ನೋಡ್ತಾ ಇರ್ಬೋದು ತುಂಬ ಅಂದರೆ ಮಿಂಟ್ ಕಂಡೀಷನ್ ಅಂತಲೇ ಹೇಳ್ಬೋದು ವೆಹಿಕಲ್ಸ್ ಇಲ್ಲಿ ನಿಮ್ಗೆ ಯಾವುದೇ ಥರದ ಮಿಂಟ್ ಇದೊಂದು ಎಕ್ಸ್ಪಲ್ಸ್ ಇದೆ ನೋಡಿ ಸರ್ ಈ ಥರ ಏನೂ ಇರೋದಿಲ್ಲ ಬ್ರ್ಯಾಂಡ್ ನ್ಯೂ ವೆಹಿಕಲ್ಸೇ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ ಯಾರೆಲ್ಲ ನೀವು ಸೆಕೆಂಡ್ಸಲ್ಲಿ ವೆಹಿಕಲ್ಸ್ ನೋಡ್ತಾ ಇದ್ದರೆ ನೀವು ಬಂದು ಇಲ್ಲಿ ಲೋ ಪ್ರೈಸಲ್ಲಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ವ್ಯಾರಂಟಿ ಎಲ್ಲ ಇರುತ್ತೆ ಫ್ರೀ ಸರ್ವಿಸಸ್ ಇರುತ್ತೆ ಎಲ್ಲ ಚೆಕ್ಔಟ್ ಮಾಡಿ ಅನ್ಸುತ್ತೆ ಇದು ಬಂದು 2019 ಮಾಡಲ್ ಸರ್ ಬರೀ 3,000 ಕಿಲೋಮೀಟರ್ ಓಡಿದೆ ಓನ್ಲಿ 3,000 ಕಿಲೋಮೀಟರ್ಸ್ ಮಾತ್ರ ಸಿಂಗಲ್ ಓನರು ಯೂಶ್ವಲಿ ಈ ಗಾಡಿಗೆ ಪ್ಯಾಷನ್ ಇರೋವಂಥವ್ರು ಕಾರ್ಪೊರೇಟ್ ರೇಂಜ್ ನೋಡುತ್ತಾರೆ ಸೊ ಬೆಸ್ಟ್ ಆಪ್ಷನ್ನು ಬೆಸ್ಟ್ ಡೀಲು ಬರೀ 3,000 ಕಿಲೋಮೀಟರ್ ಓಡಿದೆ
2019 ಮಾಡಲು 1,30,000 ಕೋಟ್ ಮಾಡ್ತಾ ಇದ್ದೀವಿ ಇನ್ಕ್ಲೂಡಿಂಗ್ ಎವ್ರಿಥಿಂಗ್. ಫಿನಾನ್ಸ್ ಆಪ್ಷನ್ನು ಅವೈಲೇಬಲ್ ಇದೆ, ಐ ಡಿ ಎಫ್ ಸಿಗೆ ಟೈಅಪ್ ಆಗಿದ್ದೀವಿ, ಸೊ ಐ ಡಿ ಎಫ್ ಸಿ ಬ್ಯಾಂಕಲ್ಲಿ ಮಾಡಿಸ್ಕೊಡ್ತೀನಿ ಫಿನಾನ್ಸ್. ಇದು ಎಕ್ಸ್ಟ್ರೀಮ್ 200 ಸರ್. ಓಕೆನಾ, ಇದು ಬಂದು ಆನ್ ಸ್ಟ್ರೀಟ್ ವೆಹಿಕಲ್, 2019 ಮಾಡಲು, 18,000 ಕಿಲೋಮೀಟರ್ ಓಡಿದೆ, ಸಿಂಗಲ್ ಓನರ್. ಸಿಂಗಲ್ ಓನರ್. ಫೇಸರ್ ಸರ್, ಸೇಮ್ ಎಫ್ ಝೆಡ್ 250ಗೆ ಫ್ರಂಟ್ ಫೇರಿಂಗ್ ಬರುತ್ತೆ. ಇದು ಫೇಸರು, 2019 ಮಾಡಲು, 25,000 ಓಡಿದೆ ಸರ್, ಸಿಂಗಲ್ ಓನರ್. ಪ್ರೈಸ್ ಬಂದು 125 ಕೋಟ್ ಮಾಡ್ತಾ ಇದ್ದೀವಿ. ಹೌದು ಹೌದು. ಸೊ ಇಲ್ಲಿ ನೀವು ನೋಡ್ತಿರಂಗೆ ಬಾರ್ ಕೋಡ್ ನೋಡ್ಬೋದು, ಇಲ್ಲೊಂದು ಬಾರ್ ಕೋಡ್ ಬರುತ್ತೆ ನೋಡಿ. ಈ ಬಾರ್ ಕೋಡ್ನ ನೀವು ಬಂದು ಸ್ಕ್ಯಾನ್ ಮಾಡಿದ್ರೆ ಕಂಪ್ಲೀಟ್ ವೆಹಿಕಲ್ ಡೀಟೇಲ್ಸ್ ಬಂದ್ಬಿಡುತ್ತೆ ನಿಮಗೆ ಆ್ಯಪಲ್ಲಿ. ಸೊ ಅಂದರೆ ವೆಬ್ಸೈಟಿಗೆ ಕರ್ಕೊಂಡು ಹೋಗುತ್ತೆ, ಈ ವೆಹಿಕಲ್ದು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ವೆಬ್ಸೈಟಲ್ಲಿ ಸಿಕ್ಬಿಡುತ್ತೆ, ಆ ಥರ ಡೈರೆಕ್ಟ್ ವೆಬ್ಸೈಟಿಗೆ ಕರ್ಕೊಂಡು ಹೋಗುತ್ತೆ. ನೆಕ್ಸ್ಟು ಎನ್ ಎಸ್ ಯೂತ್ ಎಲ್ಲ ಸುಮಾರು ಜನ ಸೆಕೆಂಡ್ಸಲ್ಲಿ ಎನ್ ಎಸ್ ಹುಡುಕ್ತಾ ಇರ್ತೀರಾ, ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು ಎನ್ ಎಸ್ 160 2018 ಮಾಡಲು ವಿತ್ ABS, ಸಿಂಗಲ್ ಓನರು. ಪ್ರೈಸ್ ಬಂದು 81 ಕೋಟ್ ಮಾಡ್ತಾ ಇದ್ದೀವಿ ಸರ್, ಸಿಂಗಲ್ ಓನರ್. ನೋಡಿ ಅಲ್ಲಿ ಒಂದು ಸ್ಕ್ರಾಚ್ ಇಲ್ಲ ಗಾಡಿಯಲ್ಲಿ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ರ್ಯಾಂಡ್ ನ್ಯೂ ಟೈರ್ಸು, ನೀವು ತೊಗೊಂಡ್ರೆ 1 ರೂಪಾಯಿ ಖರ್ಚು ಮಾಡೋಂಗಿಲ್ಲ, ಆರಾಮಾಗಿ 1 ಇಯರ್ ಮೇಲೆ ಓಡ್ಬೋದು ಗಾಡಿ, ಆ ಥರ ಇಲ್ಲ. ಬ್ರ್ಯಾಂಡ್ ನ್ಯೂ ವೆಹಿಕಲ್ ಅಂತ ಹೇಳ್ಬೋದು. ನೆಕ್ಸ್ಟು ಈ ವೆಹಿಕಲ್ ಡೀಟೇಲ್ಸ್ ಹೇಳಿ ಸರ್. 2019 ಮಾಡಲು, FZ FI ಇಂಜಿನು, ಸಿಂಗಲ್ ಓನರು. 35,000 ಓಡಿದೆ ಸರ್. 35,000 ಓಡಿದೆ. 95ಗೆ ಆಗುತ್ತೆ ವೆಹಿಕಲ್. 95ಗೆ ಆಗುತ್ತೆ. ಇಲ್ಲಿ ಸ್ಕ್ರಾಚ್ ಇಲ್ಲ, ವೆಲ್ ಮೇಂಟೈನ್ ಅಂತ ಹೇಳಿ ಸರ್. ನಮ್ಮಲ್ಲಿ ಯೂಶ್ವಲಿ ಯಾವುದೇ ವೆಹಿಕಲ್ ಬಂತು ಅಂದರೂ 95% ಸಿಂಗಲ್ ಓನರ್ ಇರುತ್ತೆ ಸರ್. ಸೆಕೆಂಡ್ ಓನರ್ ವೆಹಿಕಲ್ಲು ನಾವು ಯೂಶ್ವಲಿ ಇದು ಮಾಡಲ್ಲ. ಇನ್ ಕೇಸ್ ಎಕ್ಸ್ಚೇಂಜಿಗೆ ಏನಾದರೂ ಬಂತು ಅಂದರೆ ತೊಗೊಳ್ತೀವಿ, ಬಟ್ ಕಸ್ಟಮರ್ಸ್ ಹತ್ರ ಡೈರೆಕ್ಟು ನಾವು ಆದಷ್ಟು ಫಸ್ಟ್ ಓನರ್ ವೆಹಿಕಲ್ಸ್ನೇ ಪ್ರೊಕ್ಯೂರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇದು ಸೇಮ್ 19 ಮಾಡಲ್ಲೇ ಸರ್, ಬಟ್ ಇದು 21,000 ಏನೋ ಓಡಿದೆ, ಸಿಂಗಲ್ ಓನರು ವಿತ್ ABS ಇದು. ನಾನು ಇದು 98ಗೆ ಆಗುತ್ತೆ ಸರ್. ಹೌದು, ಇದು ಅಷ್ಟೇ. 2018 ಮಾಡಲ್ಲು, FZ 250 ಇದು. ಹೌದು, 250, 28,000 ಏನೋ ಓಡಿದೆ, ಸಿಂಗಲ್ ಓನರ್. ಹೌದು, ಹಾಕ್ಸಿದ್ದಾರೆ. ಇದರಲ್ಲೂ ಟೂರಿಂಗ್ ಮಾಡ್ತಾರೆ ಬೇಜನ್ ಜನ, ಗಾಡಿ ಚೆನ್ನಾಗಿರುತ್ತೆ ಟೂರಿಂಗ್ ಮಾಡೋಕ್ಕೆ. ಯಮಹ ಇಂಜನ್ನೇ ಆ ಥರ, ಅವ್ನು ಎಷ್ಟು ಲೋ ಅಲ್ಲಿ ಬಿಟ್ಟರು ಎಷ್ಟು ಹೈಯಲ್ಲಿ ಬಿಟ್ಟರು ಒಂದೇ ಥರ ಸೌಂಡು ಎಲ್ಲ. ಹೌದು ಹೌದು, ಕ್ವಾಲಿಟಿ ಚೆನ್ನಾಗಿ ಬಿಡ್ತಾರೆ. ಹೌದು, ಇದು ಏನು ಕೌಂಟ್ ಮಾಡ್ತಾ ಇದ್ದೀರಾ? ಇದು ಬಂದು 98,000 ಕೋಟ್ ಮಾಡ್ತಾ ಇದ್ದೀವಿ ಸರ್. ನೆಕ್ಸ್ಟು ಮೊಪೆಡಲ್ಲಿ ನೋಡಿದ್ರೆ ಇದೆ ಸರ್, ಎಂಟೋರ್ಕು 2000, ಇದು 19 ಮಾಡಲು ಸರ್, ಬರೀ 12,000 ಓಡಿದೆ, ಸಿಂಗಲ್ ಓನರು. ಪ್ರೈಸ್ ಬಂದು 77 ಕೋಟ್ ಮಾಡ್ತಾ ಇದ್ದೀವಿ. 77. ಹೌದು, ತುಂಬ ಚೆನ್ನಾಗಿದೆ ಗಾಡಿ. ಗಾಡಿ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಇದ್ರ ಡೀಟೇಲ್ಸ್ ಇದೆ ಸರ್. ಇದು ಬಂದು ಹೀರೋ ಮೈಸ್ಟ್ರೋ ಸರ್, 2016 ಮಾಡಲು, ಸಿಂಗಲ್ ಓನರು. ಕಿಲೋಮೀಟರ್ ಬಂದು 24,000 ಕಿಲೋಮೀಟರ್ ಓಡಿದೆ. ಹೌದು, ಪ್ರೈಸು 47 ಕೋಟ್ ಮಾಡ್ತಾ ಇದ್ದೀವಿ ಸರ್. ಸರ್ ಇದು 2021 ಮಾಡಲು, ಬರೀ 14,000 ಓಡಿದೆ, ಸಿಂಗಲ್ ಓನರು. ಪ್ರೈಸ್ ಬಂದು 94 ಕೋಟ್ ಮಾಡ್ತಾ ಇದ್ವಿ. ಇಲ್ಲ, ಇದು ರೇಸ್ ಎಡಿಷನ್ ಸರ್, ಕಂಪನಿಯಿಂದ ಬರೋದೇ ಅದೇ ಥರ. ಅದು ಇದು 2020 ಮಾಡಲು ಸರ್, ಗ್ರ್ಯಾಂಡ್ ಎಡಿಷನ್ ಅಂತ. ಇದು BS6 ಇಂಜಿನು, ಸಿಂಗಲ್ ಓನರು. ವೆಹಿಕಲ್ ಬಂದು 19,000 ಓಡಿದೆ. 68ಗೆಲ್ಲ ಕೊಟ್ಬಿಡ್ತೀನಿ ಸರ್. 68. ಹೌದು, ನೋಡ್ತಾ ಇರ್ಬೋದು. ನೆಕ್ಸ್ಟು ಮಹೇಂದ್ರ ಕಂಪ್ನಿಯನ್ನು ನೋಡ್ತಾ ಇರ್ಬೋದು, ಬ್ಲ್ಯಾಕ್ ಕಲರ್. ಇದ್ರ ಯಾವ ಸರ್ ಗಾಡಿ ಇದೆ ಸರ್? ಮಹೇಂದ್ರ ಗಸ್ಟೋ ಅಂತ ಇದು. ಓಕೆ, ಇದು ಮಾಡಲ್ ಡಿಸ್ಕಂಟಿನ್ಯೂಡ್ ಆಗಿದೆ, ಬಟ್ ಮೈಲೇಜ್ ಬೇಕು ಅಂತಂತಂದರೆ ಮೊಪೆಡಲ್ಲಿ ಮೈಲೇಜಲ್ಲಿ ಹುಡ್ಕೋರು ಇದು ಬೆಸ್ಟ್ ಗಾಡಿ. 2019 ಮಾಡಲು, ಸಿಂಗಲ್ ಓನರು, ಬರೀ 14,000 ಓಡಿದೆ ಸರ್. ಇದರಲ್ಲಿ ಏನು ಅಂತಂದರೆ ಫೀಚರ್ಸ್ ಇದೆ. ವೆಹಿಕಲ್ ಸೆನ್ಸರ್ ಸೈರನ್ ಆನ್ ಆಗುತ್ತೆ, ಅದನ್ನು ಆನ್ ಮಾಡ್ಬೋದು, ಆಫ್ ಮಾಡ್ಬೋದು. ಮತ್ತು ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಇಲ್ಲಿ ಈ ಥರ ರಿಮೋಟ್ ಕೀ ಬರುತ್ತೆ, ಕಾರ್ ಕೀ ಥರ. ಇದು ಆನ್ ಮಾಡಿದ್ರೆ ನೋಡಿ ಈ ಥರ ಸೌಂಡ್ ಬರುತ್ತೆ. ಇದು ಆಫ್ ಮಾಡ್ಬೋದು, ಆನಲ್ಲಿ ಇತ್ತು ಅಂದರೆ ಸೈರನ್ ಆನ್ ಆಗುತ್ತೆ. ಇದು ಆಫ್ ಆಯಿತು ಅಂತಂದರೆ ಸೈರನ್ ಏನು ಆನ್ ಆಗಲ್ಲ. ಓಕೆ, ಈ ಥರ ಫೀಚರ್ಸ್ ಇದೆ. ಆಮೇಲೆ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ ನಿಮಗೆ, ತೋರಿಸ್ತೀನಿ. ಇದರಲ್ಲಿ ಉಲ್ಟಾ ಬರುತ್ತೆ ಸರ್, ಈ ಥರ ಓಪನ್ ಮಾಡೋದು. ಈ ನಾಬ್ನ ಹೇಳಿದ್ರೆ ಈ ಸೈಟ್ ಸೀಟ್ನ ಹೈಟು ಮಾಡ್ಕೋಬೋದು, ಲೋನು ಮಾಡ್ಕೋಬೋದು. ಈ ಥರ ಬರುತ್ತೆ. ಯೂಶ್ವಲಿ ಲೇಡೀಸು ಮತ್ತು ಜೆಂಟ್ಸ್ ಇಬ್ಬರು ಓಡಿಸ್ಬೋದು, ಮೇಲ್ ಫಿಮೇಲ್ ಇಬ್ಬರು ಓಡಿಸ್ಬೋದು. ಆ ಥರ ಫೀಚರ್ಸ್ ಇದೆ ಇದರಲ್ಲಿ. ಮೈಲೇಜ್
ಮೈಲೇಜು 50 ತನಕ ಬರುತ್ತೆ ಸರ್. 50 ತನಕ ಇದು ರೇ ಝೆಡ್ ಆರ್ ಸರ್ ಸ್ಟ್ರೀಟ್ 125cc 2020 ಮಾಡಲು 24,000 ಓಡಿದೆ ಸಿಂಗಲ್ ಓನರ್ 75 ಫೈನಲ್ ಕೊಡ್ತೀವಿ ಸರ್. ಹೌದು ಇದು ಎಪ್ರಿಲಿಯಾ ಎಸ್ ಆರ್ 160 ಸರ್ 2020 ಮಾಡಲು ಇದು 160 ಬಿ ಎಸ್ 6 ಇಂಜಿನು ವಿತ್ ABS ಇದು ಲೆಸ್ ಡ್ರಿವನ್ ಸರ್ 10,000 ಏನೋ ಓಡಿದೆ ವೆಹಿಕಲ್ ಬಂದು 1,02,000 ಕೋಟ್ ಮಾಡ್ತಾ ಇದೀವಿ ನಿಮಗೆ ಇವಾಗ ಆನ್ ರೋಡ್ ಬಂದು 160 ವರೆಗೂ ಇದೆ ಬಿ ಎಸ್ 6 ಹಾಂ ವಿತ್ ABS ಸರ್ ಹೌದು ಇದು ಸೇಮ್ ಎಪ್ರಿಲಿಯಾ ಶೋರೂಮಲ್ಲೇ ಸೇಲ್ ಆಗುವಂಥದ್ದು ಪಿಯಾಜಿಯೊ ಕಂಪನಿದು ವೆಸ್ಪಾ ಅಂತ ಸೊ ಯೂಶಲಿ ತುಂಬ ಜನ ನೋಡಿರ್ತಾರೆ 2018 ಮಾಡಲ್ ಇದು ಸಿಂಗಲ್ ಓನರು 24,000 ಓಡಿದೆ ಸರ್ 24,000 ಓಡಿದೆ ನೋಡಿ 78,000 ಆಗ್ಬಿಡುತ್ತೆ 78,000 ನೆಕ್ಸ್ಟ್ ಇನ್ನೊಂದು ಏಪ್ರಿಲ್ ಇದು ಸೇಮ್ ಸರ್ 150cc 2019 ಮಾಡಲು 20 ರಿಜಿಸ್ಟರ್ಡು ಬಟ್ ಇದರಲ್ಲಿ ABS ಇಲ್ಲ ಇದು ವೆಹಿಕಲ್ ಬಂದು 14,000 ಏನೋ ಓಡಿದೆ 14,000 or 13,000 ಓಡಿದೆ ಸಿಂಗಲ್ ಓನರ್ ಸಿಂಗಲ್ ಓನರ್ ಹೌದು ನೆಕ್ಸ್ಟ್ ಒಂದು ಆಕ್ಸೆಸ್ 125 2020 ಮಾಡಲು ಸಿಂಗಲ್ ಓನರು ವೆಹಿಕಲ್ ಬಂದು 9,000 ಅಷ್ಟೇ ಓಡಿದೆ 9,000 ಹೌದು ವೆಹಿಕಲ್ ಬಂದು 73,000 ಕೋಟ್ ಮಾಡ್ತಾ ಇದೀವಿ ಸರ್ ಇದು ಬೆಸ್ಟ್ ಪ್ರೈಸ್ ಆ್ಯಕ್ಚುಲಿ ನೆಕ್ಸ್ಟು ನೀವು ನೋಡ್ತಾ ಇರ್ಬೋದು ಇದರ ಡೀಟೇಲ್ಸ್ ಹೇಳಿ ಸರ್ ಇದು ಸುಝುಕಿ ಇಂಟ್ರೂಡರ್ ಅಂತ ಕಂಪ್ಲೀಟ್ ಟೂರಿಂಗ್ ವೆಹಿಕಲ್ ಇದು ಸೊ ಮೋಸ್ಟ್ ಕಂಫರ್ಟಬಲ್ ರೈಡ್ ಅವೆಂಜರ್ಗಿಂತನೂ ಸ್ವಲ್ಪ ಕಂಫರ್ಟಬಲ್ ಆಗಿದೆ ಅಂತಲೇ ಹೇಳ್ಬೋದು ಸೀಟ್ ಎಲ್ಲ ಸ್ವಲ್ಪ ದೊಡ್ಡದು ಬರುತ್ತೆ ನಮ್ಮ ಸೀಟಿಂಗ್ ಇದೆಲ್ಲ ವೆಹಿಕಲ್ ಬಂದು 2018 ಮಾಡಲ್ ಸರ್ ಸಿಂಗಲ್ ಓನರು 29,000 ನೋಡಿದೆ ಇದು ಬಂದು 74,000 ಆಗುತ್ತೆ ಸರ್ ವೆಹಿಕಲ್ ಮೈಲೇಜ್ ಎಲ್ಲ ಮೈಲೇಜ್ ಸೇಮ್ ಸುಝುಕಿ ಜಿಕ್ಸರ್ ಎಲ್ಲ ಏನು ಬರುತ್ತೆ ಸೇಮ್ ಜಿಕ್ಸರ್ ಇಂಜಿನೇ ಬಟ್ ಟೂರಿಂಗ್ ಬಾಡಿ ಕಿಟ್ಟಲ್ಲಿ ಬಿಟ್ಟಿರೋದು 45 ಲಾಂಗಲ್ಲಿ 45-50 ಬರುತ್ತೆ ಇಂಟರ್ಸಿಟಿ 40-45 ಬರುತ್ತೆ ಸರ್ ನೆಕ್ಸ್ಟ್ ಇನ್ನೊಂದಿದೆ ಡೀಟೇಲ್ಸ್ ಸರ್ ಇದು ಸೇಮ್ ವೆಹಿಕಲ್ ಏನೇ 2018 ಮಾಡಲೇ 45,000 ಓಡಿದೆ ಸ್ವಲ್ಪ ಜಾಸ್ತಿ ಓಡಿದೆ ಬಟ್ ಇಂಜಿನ್ ಕಂಡೀಷನ್ ಎಲ್ಲ ತುಂಬ ಚೆನ್ನಾಗಿದೆ ಸರ್ ಶೋರೂಮ್ ಕಂಪ್ಲೀಟ್ ಶೋರೂಮ್ ಮೇಂಟೈನ್ ವೆಹಿಕಲ್ ಇದು ಸೊ ಇದು ಬಂದು 65 ಕೋಟ್ ಮಾಡ್ತಾ ಇದೀವಿ ಸರ್ ಸಿಂಗಲ್ ಓನರ್ ಹೌದು ಹೌದು ನೆಕ್ಸ್ಟ್ ನೋಡ್ತಾ ಇರ್ಬೋದು ಪಲ್ಸರ್ ಇದು ಬಂದು 2019 ಮಾಡಲ್ ಸರ್ ಸಿಂಗಲ್ ಓನರು 28,000 ಓಡಿದೆ ಇದು ಬಂದು 73 ಫೈನಲ್ ಆಗುತ್ತೆ ಸರ್ ಯಾರೆಲ್ಲ ಮೈಲೇಜ್ ಪರ್ಪಸ್ ಹುಡುಕ್ತಾ ಇರ್ತಾರೆ ಅವ್ರಿಗಂತೂ ಬೆಜಾನ್ ಕಲೆಕ್ಷನ್ಸ್ ಇದೆ ಡಿಸ್ಕವರ್ ಆಗಿರ್ಬೋದು CT100 ಆಗಿರ್ಬೋದು ಬಜಾಜ್ ಇದರಲ್ಲಿ ಇದೆಲ್ಲ CT100 ಎಲ್ಲ ನಿಮ್ಗೆ ಆಲ್ಮೋಸ್ಟ್ 50-55 ರೇಂಜಲ್ಲಿ ಇದೆ ಸರ್ ಸರ್ ಮೈಲೇಜು 60 ಅಂತೂ ಫಿಕ್ಸು ಅದ್ರ ಮೇಲೆ ಎಷ್ಟು ಬಂದರು ಅದು ಗಾಡಿ ಓಡುತ್ತೆ ಹೌದು ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ಇದ್ರ ಡೀಟೇಲ್ಸ್ ಹೇಳಿ ಸರ್ ಇದು ಬಜಾಜ್ ವಿಕ್ರಾಂತ್ ಅಂತ V15 150cc ಸೊ ಇದು ಬಂದು ಒನ್ ಟೈಪ್ ಆಫ್ ಕ್ರೂಸರ್ ಏನೇ 2017 ಮಾಡಲು ಸಿಂಗಲ್ ಓನರು 20,000 ನೋಡಿದೆ ಇದು ಬಂದು ಮಾಡಲ್ ಡಿಸ್ಕಂಟಿನ್ಯೂಡ್ ಆಗಿದೆ ಸರ್ ಡಿಸ್ಕಂಟಿನ್ಯೂಡ್ ಅಂದರೆ ಫ್ಲಾಪ್ ಆಗಿ ಡಿಸ್ಕಂಟಿನ್ಯೂಡ್ ಆಗಿರೋದಲ್ಲ ಇದು ವಿಕ್ರಾಂತ್ ಅಂತ ಒಂದು ಶಿಪ್ಪದು ಮೆಟೀರಿಯಲಿಂದ ಈ ವೆಹಿಕಲ್ಸ್ನ ಮಾಡಿರೋದು ಸೊ ಹಾಗಾಗಿ ಅದು ಒಂದು ಲಿಮಿಟೆಡ್ ಎಡಿಷನ್ ಥರ ಬಂದಿದ್ದು ಇದು ಇವಾಗ ಸ್ಟಾಪ್ ಆಗಿದೆ ಬಟ್ ವೆಹಿಕಲ್ ಅಂತೂ ತುಂಬ ಚೆನ್ನಾಗಿರುತ್ತೆ 150cc ನಿಮಗೆ ಮೈಲೇಜ್ ಪರ್ಪಸ್ಗೆ 50 ಬರುತ್ತೆ ಮೈಲೇಜ್ 50 ಮೈಲೇಜ್ ಬರುತ್ತೆ ನೋಡೋಕ್ಕೆ ಲುಕ್ ಚೆನ್ನಾಗಿದೆ ಸರ್ ಆಲ್ಮೋಸ್ಟ್ ನಿಮಗೆ ವಿಂಟೇಜ್ ಬೈಕ್ ಇದೆಯಲ್ಲ ಸೇಮ್ ಅದೇ ಥರ ಇದೆ ಇದು ಬಂದು ಪ್ರೈಸ್ 50,000 ಕೊಟ್ಟು ಮಾಡ್ತಿದ್ದೀವಿ ಸರ್ ಸೇಮ್ ಎರಡು ಅಷ್ಟೇ ಇದು ಬಂದು 21,000 ನೋಡಿದೆ ಸೇಮ್ 17 ಮಾಡಲು ಸಿಂಗಲ್ ಓನರು ಇದು ಸೇಮ್ ಪ್ರೈಸೇ ಸರ್ 51,000 ಕೊಟ್ಟು ಮಾಡ್ತಾ ಇದ್ದೀವಿ ಸರ್ ಇದು 2017 ಮಾಡಲು ಸಿಂಗಲ್ ಓನರು ಸರ್ ಬರೀ 17,000 ಓಡಿದೆ ಸಿಂಗಲ್ ಓನರು 1,20,000 ಕೊಟ್ಟು ಮಾಡ್ತಾ ಇದ್ದೀವಿ ಸರ್ 1,20,000 ಹೌದು ನೋಡ್ತಾ ಇರ್ಬೋದು ವೆಹಿಕಲ್ ಓಡಿಸಿಲ್ಲ ತುಂಬ ಜನ ನಿಲ್ಲಿಸ್ಬಿಟ್ಟಿದ್ದಾರೆ ನೋಡಿದ್ರೇ ಅರ್ಥ ಆಗ್ಬಿಡುತ್ತೆ ಗಾಡಿನ ನೆಕ್ಸ್ಟ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಇದು ಅಷ್ಟೇ ನಿಮಗೆ 2017 ಮಾಡಲೇ ಸೇಮು ಬಟ್ 30,000 ನೋಡಿದೆ ಸೆಕೆಂಡ್ ಓನರು ಇದಕ್ಕೆ 122 ಕೋಟ್ ಮಾಡ್ತಾ ಇದೀವಿ ಸರ್ ಯಾಕೆಂದರೆ ಇದು ಕಲ್ಲರ್ ಬಂದು ಮ್ಯಾಗ್ಮಾ ಗ್ರೇ ಅಂತ ಸೊ ಕಲ್ಲರ್ಗೆ ಕಲ್ಲರ್ ಡಿಫ್ರೆನ್ಸ್ಗೆ ಪ್ರೈಸ್ ಜಾಸ್ತಿ ಆಗುತ್ತೆ ಶೋರೂಮಲ್ಲಿ ಹಾಗಾಗಿ ಇದಕ್ಕೆ ಒಂದು 2,000 ಜಾಸ್ತಿ ಕೋಟ್ ಮಾಡ್ತಾ ಇದೀವಿ ಅಷ್ಟೇ ನೆಕ್ಸ್ಟ್ ಒಂದು ಡಾಮಿನರ್ ಇದೆ ಸರ್ ಇದು 2018 ಮಾಡಲು ಆ್ಯಸ್ ಈ ಗಾಡಿ ಬಗ್ಗೆ ನಾನು ಹೇಳಲೇಬೇಕಾಗಿಲ್ಲ ಎಲ್ರಿಗೂ ಗೊತ್ತಿರುತ್ತೆ ಯೂಶ್ವಲಿ 15,000 ನೋಡಿದೆ 18 ಮಾಡಲು ಸಿಂಗಲ್ ಓನರ್ ಸರ್ 155 ಆಗುತ್ತೆ
ಡೊಮಿನರ್ 400 ಅಲ್ಲ ಹೌದು 400 ಸಿಸಿ ಸರ್ ನೆಕ್ಸ್ಟ್ ಇನ್ನೊಂದು ಡೊಮಿನರ್ ಇದೆ ಇದರಲ್ಲಿ ಸರ್ ಇದು 19 ಮಾಡೆಲ್ ಸರ್ ಇದು ಬೆಸ್ಟ್ ಡೀಲ್ ಸಿಂಗಲ್ ಓನರು 13,000 ಅಷ್ಟೇ ಓಡಿದೆ ಸರ್ ವೆಹಿಕಲ್ ಬರೀ 13,000 150ಗೆಲ್ಲ ಫೈನಲ್ ಆಗುತ್ತೆ 150ಗೆಲ್ಲ ಆಗ್ತಿರೋದು ಹೌದು ಯಾರೆಲ್ಲ ಟೂರಿಂಗ್ ಪರ್ಪಸ್ಗೆ ಅಂತ ನೋಡ್ತಾ ಇದ್ರೆ ಒಳ್ಳೆ ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರು ಸೆಕೆಂಡ್ಸಲ್ಲಿ ಡೊಮಿನರು ರೋಡ್ ಟ್ರಿಪ್ ಆಗಿರ್ಬೋದು ಲಾಂಗ್ ಡ್ರೈವ್ ಆಗಿರ್ಬೋದು ನೀವು ಲಡಾಖ್ ಹೋಗ್ತೀನಿ ಅಂದರೆ ಒನ್ ಆಫ್ ದ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ವೆಹಿಕಲ್ ಬಂದೊಂದ್ಸತಿ ವಿಸಿಟ್ ಮಾಡಿ ಇವಾಗ ವೆಹಿಕಲ್ ತಗೋಬೇಕು ಅಂತಂದರೆ ಏನೆಲ್ಲ ಡಾಕ್ಯುಮೆಂಟ್ ಪ್ರೊವೈಡ್ ಕಾಶಿಗೆ ಹೋಗೋದಾದರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎರಡು ಸಾಕಾಗುತ್ತೆ ಇನ್ ಕೇಸ್ ಆಧಾರ್ ಕಾರ್ಡಲ್ಲಿ ಲೋಕಲ್ ಅಡ್ರೆಸ್ ಇಲ್ಲ ಅಂತಂದರೆ ರೆಂಟಲ್ ಅಗ್ರಿಮೆಂಟ್ ಒಂದು ಬೇಕಾಗುತ್ತೆ ಲೋಕಲ್ ಅಡ್ರೆಸ್ ಪ್ರೂಫ್ ರೆಂಟಲ್ ಅಗ್ರಿಮೆಂಟ್ ಇಲ್ಲ ಪಾಸ್ಪೋರ್ಟ್ ಡ್ರೈವಿಂಗ್ ಲೈಸೆನ್ಸ್ ಇರುತ್ತೆ ಇದು ಬೇಕಾಗುತ್ತೆ ಲೋನ್ ಪ್ರೊವೈಡ್ ಮಾಡೋದಾದರೆ ನಾವು IDFC ಟೈಪ್ ಆಗಿದ್ದೀವಿ ಸೊ ಲೋನಲ್ಲಿ ನಮ್ಮಲ್ಲಿ ಫೆಸಿಲಿಟಿ ಅಂತಂದರೆ ಇದು ಒಂಥರ ಇನ್ಸ್ಟೆಂಟ್ ಪ್ರೋಸೆಸ್ ಲೋನ್ ಅಂತ ಬಂದರೆ ಪ್ರೊಫೈಲ್ ಎಲ್ಲ ಚೆನ್ನಾಗಿತ್ತು ಅಪ್ರೂವಲ್ ಆಯಿತು ಅಂದರೆ ವಿತಿನ್ 3 hoursಲ್ಲಿ ನಾನು ಡೆಲಿವರಿ ಕೊಡ್ತೀನಿ ಸರ್ ತ್ರೀ ಅವರ್ಸಲ್ಲಿ ಯಾರು ಈವನ್ ಇವತ್ತಿನವರೆಗೂ ಯಾರು ಮಾರ್ಕೆಟಲ್ಲಿ ಕೊಡ್ತಾ ಇಲ್ಲ ಮಿನಿಮಮ್ 2 days ಪ್ರೋಸೆಸ್ ಆಗುತ್ತೆ ಬಟ್ ನಾವು ವಿತಿನ್ 3 hoursಲ್ಲಿ ವೆಹಿಕಲ್ ಡೆಲಿವರಿ ಆಗುತ್ತೆ ನಿಮಗೆ ಯಾವ ವೆಹಿಕಲ್ ಬೇಕಂದ್ರೂ ಲೋನ್ ಪ್ರೋಸೆಸ್ ಮಾಡಬೇಕಂದ್ರೆ ಅದರ ಡಾಕ್ಯುಮೆಂಟ್ ಕರೆಕ್ಟ್ ಆಗಿರಬೇಕು ಅಷ್ಟೇ ಬೇರೆ ಇನ್ನೇನಿಲ್ಲ ಕಸ್ಟಮರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿತ್ತು ಲೋನ್ ಅಪ್ರೂವಲ್ ಆಗಿ 1 hourಗೆಲ್ಲ ಡೆಲಿವರಿ ಆಗೋಗುತ್ತೆ 1 hourಗೆಲ್ಲ ಡೆಲಿವರಿ ಆಗಿಬಿಡುತ್ತೆ ನಾವು ಇವಾಗ IDFC ಟೈಪ್ ಆಗಿದ್ದೀವಿ ವೀಲ್ CMI ಟೈಪ್ ಆಗಿದ್ದೀವಿ ಆಸ್ ಆಫ್ ನೌ ಯೂಶಲಿ ಜಾಸ್ತಿ IDFCಲೇ ಮಾಡಿಸ್ತೀವಿ ಬಿಕಾಸ್ ಕಸ್ಟಮರ್ ಪ್ರಿಫರ್ ಮಾಡೋದು ಬ್ಯಾಂಕ್ ಫೈನಾನ್ಸ್ ಕಂಪನಿಗಿಂತ ಬ್ಯಾಂಕ್ ಚೆನ್ನಾಗಿರುತ್ತೆ ಅಂತ ಪ್ರಿಫರ್ ಮಾಡ್ತಾರೆ ವೀಲ್ CMIಗೂ ಕೊಡ್ತೀವಿ ಸೊ ವೀಲ್ CMIಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂದರೆ 1 dayವರೆಗೂ ಹಿಡಿಯುತ್ತೆ ಬೇರೆ ಕಡೆ ಎಲ್ಲ ಆದರೆ 2-3 days ಮಾಡ್ತಾರೆ ವೀಲ್ CMI ಬಟ್ ನಮ್ದು ಅಂದರೆ ಸ್ವಲ್ಪ ಜಾಸ್ತಿ ಟ್ರಾನ್ಸಾಕ್ಷನ್ ಇರೋದ್ರಿಂದ ಸ್ವಲ್ಪ ಬೇಗ ಕೇಸಸ್ ಮೂಡಿ ಮೂವ್ ಮಾಡಿ ಮಾಡ್ಕೊಡ್ತಾರೆ ಬಟ್ ಬಂದರೆ ಟ್ರೈ ಮಾಡೋಣ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಮಾಡ್ಕೊಡೋಣ ಸರ್ ನೀವು ಯಾವುದೇ ವೆಹಿಕಲ್ ತೊಗೊಂಡ್ರು ಅದರ ಡಿಟೇಲ್ಸು ನೀವು ಒಂದು ಇಲ್ಲಿ ಬಂದುಬಿಟ್ರೆ ಸಾಕು ಶೋರೂಮ್ ಹತ್ರ ಬಂದರೆ ನೀವು ಯಾವ ವೆಹಿಕಲ್ ನೋಡಿರ್ತೀರ ಆ ವೆಹಿಕಲ್ನ ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ಫುಲ್ ಡಿಟೇಲ್ಸು ಅವ್ರ ಆ್ಯಪಲ್ಲೇ ಬಂದುಬಿಡುತ್ತೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ವೆಹಿಕಲ್ಸು ತುಂಬ ಬೇಗನೆ ಸೇಲ್ ಆಗಿಬಿಡುತ್ತೆ ಮತ್ತು ತುಂಬಾ ವೆಹಿಕಲ್ಸ್ ಸರ್ ಡೈಲಿ ಪರ್ ಡೇ ನಮಗೆ ಒಂದು 20-25 ವೆಹಿಕಲ್ಸ್ ಸೇಲ್ ಆಗುತ್ತೆ ಒಂದು 20-25 ವೆಹಿಕಲ್ಸ್ ಇನ್ನಾಗುತ್ತೆ ಸೊ ಹಾಗಾಗಿ ಸ್ಟಾಕು ನಿಮ್ಮ ವಿಡಿಯೋದಲ್ಲಿ ತೋರಿಸಿದಿರಲ್ಲ ಅದನ್ನ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನೀವು ಅದ ಕಡೆ ಲೈನ್ ಫುಲ್ ಸೇಲ್ ಆಗಿದೆ ನಾನು ಅದು ವಿಡಿಯೋ ಮಾಡೋಕ್ಕಾಗಿ ಯಾಕಂದರೆ ನಿಮ್ಮ ಕಡೆ ಲೈನ್ ಕಂಪ್ಲೀಟ್ ಮತ್ತೆ ನಿಮ್ಗೆ ಆಸೆ ಆಗುತ್ತೆ ಆ ವೆಹಿಕಲ್ ತಗೋಬೇಕು ಅಂತ ಅದು ಬೇಡ ಅಂತ ಹೇಳ್ಬಿಟ್ಟು ಯಾವ ವೆಹಿಕಲ್ ಅವೈಲೇಬಲ್ ಇದೆ ಅದು ಮಾತ್ರ ನಾನು ಈಗಲೂ ಅಷ್ಟೇ ಈಗ ನೀವು ವಿಡಿಯೋದಲ್ಲಿ ತೋರಿಸಿರೋ ವೆಹಿಕಲ್ ನಾಳೆ ಇರಲೂಬೋದು ಇಲ್ದೇನೂ ಇರ್ಬೋದು ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬಟ್ ಬಂದ ಮೇಲೆ ನಮ್ಗೆ ರಿಕ್ವೈರ್ಮೆಂಟ್ ಏನು ಅಂತ ಹೇಳಿದ್ರೆ ನಾವು ರಿಕ್ವೈರ್ಮೆಂಟ್ ಪ್ರಕಾರನೂ ಬೈಕ್ ತರಿಸ್ಕೊಳ್ತೀವಿ ಇದರ ಆ್ಯಪ್ ಇದೆಯಾ ಸರ್ ಇಲ್ಲ ನಮ್ಮದು ವೆಬ್ಸೈಟ್ ಇದೆ ಆ್ಯಪು ಇದೆ ಸರ್ ವೆಬ್ಸೈಟಲ್ಲಿ ಇದು ಮಾಡ್ತಾ ಇರ್ತೀರಲ್ಲ ಅಪ್ಡೇಟ್ ಮಾಡ್ತಾ ಅಪ್ಲೋಡ್ ಆಗುತ್ತೆ ಓಕೆ ವೆಬ್ಸೈಟಲ್ಲಿ ಅಪ್ಲೋಡ್ ಆಗುತ್ತೆ ಸರ್ ಎಲ್ಲ ವೆಹಿಕಲ್ಲು ವೆಬ್ಸೈಟಲ್ಲಿ ಅಪ್ಲೋಡ್ ಆಗುತ್ತೆ ಇನ್ ಕೇಸ್ ಸೇಲ್ ಆಯಿತು ಅಂದರೆ ಇಮಿಡಿಯೇಟ್ ವೆಬ್ಸೈಟಿಂದ ಡೀಲಿಸ್ಟ್ ಆಗುತ್ತೆ ಅದರಲ್ಲಿ ವೆಬ್ಸೈಟಲ್ಲೂ ಅಷ್ಟೇ ಈಗ ಆನ್ಲೈನ್ ರಿಸರ್ವೇಷನ್ಸ್ ಆಗುತ್ತೆ ₹999 ಕೊಟ್ಟು ಮನೆಯಲ್ಲೇ ಕುತ್ಕೊಂಡು ಬುಕ್ ಮಾಡ್ಬೋದು ಸರ್ ವೆಹಿಕಲ್ ಮನೆ ಹತ್ರಕ್ಕೆ ಟೆಸ್ಟ್ ಡ್ರೈವ್ ಹೋಗುತ್ತೆ ವೆಹಿಕಲ್ ಮನೆ ಹತ್ರಕ್ಕೆ ಟೆಸ್ಟ್ ಡ್ರೈವ್ ಕೂಡ ಕೊಡ್ತಾರೆ ಹಾಂ ಅಲ್ಲಿ ಟೆಸ್ಟ್ ಡ್ರೈವ್ ಹೋಗುತ್ತೆ ಟೆಸ್ಟ್ ಡ್ರೈವ್ ಮಾಡಿ ಅವ್ರಿಗೆ ಓಕೆ ಆಯಿತು ವೆಹಿಕಲ್ ಅಂದರೆ ಅಲ್ಲೇ ಪೇಮೆಂಟ್ ಮಾಡಿ ಅಲ್ಲೇ ಡೆಲಿವರಿ ತೊಗೋಬೋದು ಸರ್ ನಮ್ಮ ರನ್ನರ್ಸ್ ಹೋಗ್ತಾರೆ ಅಲ್ಲೇ ಪ್ರೊಸೆಸ್ ಎಲ್ಲ ಮುಗಿಸಿ ಹೋಮ್ ಡೆಲಿವರಿನೂ ಮಾಡ್ತೀವಿ ಸರ್ ಇಲ್ಲಿ ಬರೋಂಗೇ ಇಲ್ಲ ಮನೆ ಹತ್ರಕ್ಕೆ ವೆಹಿಕಲ್ ಬರುತ್ತೆ ಟೆಸ್ಟ್ ಡ್ರೈವ್ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತಂದರೆ ತಗೋಬೋದು ಅಲ್ಲೇ ಇನ್ ಕೇಸ್ ನಿಮ್ಗೆ ಆ ವೆಹಿಕಲ್ ಏನೋ ಪ್ರಾಬ್ಲಮ್ ಬಂತು ಏನೋ ಕಲರ್ ಇಶ್ಯೂ ಆಗಿದ್ರು ಮನೆಯಲ್ಲಿ ಏನೋ ಇಷ್ಟ ಆಗಿಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇನ್ ಕೇಸ್ ಅಂದರೆ 3 days ನೀವು ಸರ್ ಏನೇ ಪ್ರಾಬ್ಲಮ್ ಇರ್ಬೋದು ಸರ್ ಏನೇ ವಿತಿನ್ 3 days ಏನೇ ಪ್ರಾಬ್ಲಮ್ ಇರ್ಬೋದು ಏನೂ ಕ್ವೆಶನ್ ಕೇಳಲ್ಲ ಗಾಡಿ ವಾಪಸ್ ತೊಗೊಳ್ತೀವಿ ಅವ್ರದ್ದು ಫುಲ್ ಅಮೌಂಟ್ ರೀಫಂಡ್ ಆಗುತ್ತೆ ₹1 ನಾವು ಹಿಡಿಯಲ್ಲ ಇನ್ನೊಂದೇನಪ್ಪ ಅಂದರೆ ಗಾಡಿ ಹೆಂಗೆ ಆಚೆ ಹೋಗಿರುತ್ತೋ ಹಂಗೆ ಬರ್ಬೋದು ನೀವೆಲ್ಲ ಹೋಗಿ ಏನೋ ಹೌದು ಮತ್ತೆ ತೊಗೋಬೇಕಾದ್ರೆ ಒಂದ್ಸಲ ಇನ್ಸ್ಪೆಕ್ಷನ್ ಮಾಡ್ತೀವಿ ಸರ್ ಗಾಡಿ ತೊಗೊಂಡಾಗ ಹೆಂಗಿರುತ್ತೆ ಹಂಗೆ ಇದ್ರೆ ನಿಮ್ಮ ಅಮೌಂಟು ಟೇಬಲ್ ಮೇಲೆ ಹಂಗೆ ಕೊಟ್ಬಿಡ್ತೀವಿ ಹೌದು ಅಂದರೆ ರೀಫಂಡ್ ಆಗಲಿಕ್ಕೆ 48 hours ಆಗುತ್ತೆ ಇನ್ಸ್ಟೆಂಟ್ ರೀಫಂಡ್ ಆಗಲ್ಲ ಬಿಕಾಸ್ ನಮ್ಮದು ಪ್ರಾಸೆಸ್ ಇದೆ ನಾವು ವೆಹಿಕಲ್ ರಿಟರ್ನ್ ತೊಗೊಂಡ ಮೇಲೆ ಅಕೌಂಟ್ಸ್ ಟೀಮಿಗೆ ಅಪ್ಡೇಟ್ ಮಾಡಬೇಕು ವೆಹಿಕಲ್ ರಿಟರ್ನ್ ಬಂದಿದ್ದಂತ ಅದೊಂದು ಮಾತ್ರ 48 hours 48-72 hours ವರೆಗೂ ಅವ್ರು ರೀಫಂಡ್ ಆಗುತ್ತೆ 100% ರೀಫಂಡ್ ಅಂತೂ ವಾಪಸ್ ಆಗೇ ಆಗುತ್ತೆ ಅವರು ಇವಾಗ ಒಂದು ಗಾಡಿ ಓಡಿಸಿ ನೋಡೋಣ ಯಾಕಂತಂದರೆ ಎಲ್ಲ ಶೋರೂಮಲ್ಲಿ ಗಾಡಿ ಹೆಂಗೆ ಅಂದರೆ ಟೆಸ್ಟ್ ಡ್ರೈವ್ ಕೊಡಲ್ಲ ಕೆಲವೊಂದು ಶೋರೂಮಲ್ಲಿ ಡಾಕ್ಯುಮೆಂಟ್ ಕೇಳ್ತಾರೆ ಹಂಗೇನಿಲ್ಲ ನೀವು ಇಲ್ಲಿ ಬಂದರೆ ವಿಸಿಟ್ ಮಾಡಿ ಒಂದು ಸತಿ ನಿಮ್ಗೆ ಯಾವ ಗಾಡಿ ಇಷ್ಟ ಆಗಿರುತ್ತೆ ಆ ಗಾಡಿ ನಾನು ಟೆಸ್ಟ್ ಡ್ರೈವ್ ಕೂಡ ಮಾಡ್ಬೋದು ಇನ್ ಕೇಸ್ ಬೇಡ ಅಂದರೆ ಇವ್ರು ವೆಬ್ಸೈಟಲ್ಲಿ ಹೋಗಿ ನೋಡಿ ವೆಬ್ಸೈಟಲ್ಲಿ ನೋಡಿದ ತಕ್ಷಣ ನಿಮ್ಮ ಮನೆ ಹತ್ರಕ್ಕೆ ಡಿಲ್ವರಿ ತೊಗೊಬಂದು ಕೊಡ್ತಾರೆ ಗಾಡಿನ ಅಲ್ಲೇ ನೀವು ಬೇಕಂದರೆ ಗಾಡಿ ಚೆಕ್ ಮಾಡಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ರಿಟರ್ನ್ ಕೂಡ ಮಾಡ್ಕೊತಾರೆ ಸುಮಾರು ವೆಹಿಕಲ್ಸ್ ಇದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬೆಜ್ಜಾನ್ ವೆಹಿಕಲ್ಸು ಪರ್ ಡೇಗೆ ಏನಿಲ್ಲ ಅಂದರೂ 20 vehicles ಸೇಲ್ ಆಗುತ್ತೆ ಇವಾಗ ಒಂದು ವೆಹಿಕಲ್ನ ನಾವು ಡ್ರೈವ್ ಮಾಡಿ ನೋಡೋಣ ಬನ್ನಿ ಹಸ್ಕ್ವರ್ನ
250cc ಗಾಡಿ ಎಕ್ಸಾಸ್ಟ್ ಸೌಂಡ್ ನೋಡ್ಕೊಂಬಿಡಿ ಕ್ರೇಜಿ ಇದೆ ಪಿಕಪ್ ಎಲ್ಲ ಸಖತ್ತಾಗಿರುತ್ತೆ ಗಾಡಿದು ನೋಡಿ ಅಲ್ವಾ ವೋ ಹೆವಿ ಪಿಕಪ್ ಇದೆ ಗುರು ಯಪ್ಪ ಭಯಂಕರ ನುಗ್ಗುತ್ತೆ ಗಾಡಿ ಹೆವಿ ಕ್ಲಚ್ಚು ಫುಲ್ ಇಟ್ಟಿದ್ದಾರೆ ಹಾಗಾಗಿ ಹೀಗಾಗಿದೆ ಅಷ್ಟೆ ನಿಮಗೆ ವ್ಯೂ ಹೆಂಗೆ ಕಾಣ್ತಾ ಇದೆಯೋ ಗೊತ್ತಿಲ್ಲ ಯಾಕಂತಂದರೆ ತುಂಬ ಹತ್ತಿರ ಇದೆ ಡಿಸ್ಟೆನ್ಸ್ ಇದು ಇದೊಂದು ಸತಿ ವ್ಯೂ ನೋಡ್ಕೊಬಿಡಿ ಹೆಂಗಿದೆ ಅಂತ ನೋಡ್ತಾ ಇದ್ದೀರಲ್ವಾ 250cc ಗಾಡಿ ಇದು ಒಳ್ಳೆ ಪೀಸ್ ಪೀಸ್ ಇದ್ದಂಗಿದೆ ಗಾಡಿ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು KTM ಇಂಜನ್ನು ಸಖತ್ತಾಗಿದೆ ಒಳ್ಳೆ ಹಿಂದ್ಗಡೆ ಲುಕ್ ನೋಡ್ಬೋದು ಎಕ್ಸಾಸ್ಟು ಕರೆಕ್ಟಾಗಿ ಮುಖಕ್ಕೆ ಹೊಡಿಯುತ್ತೆ ಇಲ್ಲಿ ಹಿಂದ್ಗಡೆ ನಿಂತ್ಕೊಂಡ್ರೆ ಮತ್ತು ಈ ಶೇಪ್ ನೋಡಿ ಒಂದು ಸ್ವಲ್ಪ ಡಿಫ್ರೆಂಟಾಗಿದೆ ಟ್ಯಾಂಕು ಹಾಂ ತುಂಬ ಚೆನ್ನಾಗಿದೆ ಗಾಡಿ ಬಂದೊಂದು ಸತಿ ವಿಸಿಟ್ ಮಾಡಿ ಸೇಮ್ ಶೋರೂಮ್ ಮೇಂಟೈನ್ ಅಂತಲೇ ಹೇಳ್ಬೋದು ಸಖತ್ತಾಗಿದೆ ಅವ್ರ ದೇವ್ರ ಕಾಲುಗಳೇ ಇಟ್ಕೊಳ್ಳ ಗುರು ನಮಗೆ ಸರಿ ಥ್ಯಾಂಕ್ ಯು ಸರ್ ನಾಳೆ ಹಾಕ್ತೀನಿ ಹಾಂ ಓಕೆ ಇಲ್ಲಿಂದ ಹೊರಡೋಣ ಹೋಗೋಣ ಬನ್ನಿ ನಮ್ಮದು ಗಾಡಿ ಸರ್ವಿಸ್ಗೆ ಬಂದಿದೆ ಗಾಡಿ ಕೇರ್ಲಿಕ್ಕಿದ್ನೆ